अमित शाह अवरन्न भेटियादरू कूड साहुकार देहलियल्ले ठिकाणे हुडिरोदु याके याके अल्ले इद्दरु देहली टू मुंबई एनिदु साहुकार सीक्रेट स्केच अमित शाह अवरन्न भेटियादरू कूड अल्ले उळ्कोंडिद्दरु बंडेगे डायनामाइट इट्टे देहली बिड्तारा साहुकार नाळे देहलिगे सीएम होग्तारा सीडि बग्गे चर्चे आगुत्ता रमेश जारकिहोळी जितु बंडे सैलेंट आगिरोदु याके नो कमेंट्स अनो रीतियागि डीके श्रीधर सिडी समरदल्लि रमेश जारकिहोळि रोच्चिगेद्दु निंतिद्दारे देहलियल्लि अमित शाह अवरन्न भेटि माडिरुवंत साहुकार कनकपुर बंडेगे बिग शॉक कोडलेबेकु अंत होंचु हाकि कूतिद्दारे अच्चरिंद्रे निन्नेयिंद देहलियल्लि इद्दंत रमेश जारकिहोळि इंदु मुंबैगे शिफ्ट आगिद्दारे अल्लिंद मत्ते देहलिगे वापस होग्तारंते फ्रीडम आपल कल्तु गानद एण्णे तयारी माड्तिद्दीरा हागाद्रे निम्म एण्णेयन्न ओंदु कोटिगू हेच्चु फ्रीडम आप बळकेदाररिगे यावुदे खर्चिल्दे माराट माडि अरेस्ट आगलेबेकु फ्रस्ट्रेशन अल्लि इद्दारे स्वल्प मेंटल हेल्थ बैलेंस कडिमे आदाग इरुत्ते अप्पु तगडे मुगिसरु नानु मुगिसबेकल्ल Our wish him all the best. Devar olad maadli. Shubha agli. Hidida pattu bidtilla. Edeyallina roshagni aarutilla. Pratikarada kenda nungi bande viruddha samara sariruva sahukara seedu innu kadame agilla. Adene agli adentade barli nannanna rajkeeyavagi mugisidavarige takka paata kalisbeku anta shapathagediruva Ramesh Jarakiholi. ಡಿಕೆ ಶಿವಕುಮಾರ್ ವಿರುದ್ಧ ಹಲ್ಲು ಮಸೆದುಕೊಂಡು ಓಡಾಡುತ್ತಿದ್ದಾರೆ ಹೌದು ಇನ್ನು ಒಂದು ತಿಂಗಳು ಕಳೆದರೆ ಎರಡು ವರ್ಷ ಸಾಹುಕಾರ್ ಸಚಿವ ಸ್ಥಾನ ಕಳೆದುಕೊಂಡು ಅಜ್ಞಾತವಾಸ ಅನುಭವಿಸೋಕೆ ಶುರುವಾಗಿ ಎರಡು ವರ್ಷಗಳೇ ಆಗುತ್ತವೆ ನೋಡಿ ಅಂದಿನಿಂದ ಹಿಡಿದು ಇಂದಿನವರೆಗೂ ಕನಕಪುರ ಬಂಡೆ ವಿರುದ್ಧ ರಮೇಶ್ ಜಾರಕಿಹೊಳಿ ಜಿದ್ದು ಸಾಧಿಸುತ್ತಲೇ ಬಂದಿದ್ದಾರೆ ಅದರಲ್ಲೂ ಈಗೀಗ ಚುನಾವಣೆ ಹೊತ್ತಲ್ಲಿ ಸಿಡಿಕೆ ಸಂಬಂಧ ಸಾಹುಕಾರ್ ಕಾನೂನು ಹೋರಾಟಕ್ಕೆ ರಣಕಹಳೆಯನ್ನೇ ಮೊಳಗಿಸಿದ್ದಾರೆ ಈಗಾಗಲೇ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಮಾಡಿದ್ದ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣವನ್ನ ಸಿಬಿಐಗೆ ಕೊಡಿಸಿ ಅಂತ ಮನವಿ ಮಾಡಿದ್ದಲ್ಲದೆ 128 ಸಾಕ್ಷಿಗಳು ಮತ್ತು ತನ್ನ ವಿರುದ್ಧ ನಡೆದ ಷಡ್ಯಂತ್ರದ ಬಗ್ಗೆ ಇಂಚಿಂಚಾಗಿ ವಿವರಣೆ ಕೊಟ್ಟಿದ್ದಾರಂತೆ अमित शाह भेटी माडिद्रु देहलियल्लि तंगिद्द साहुकार सिडी षड्यंत्रद सुळिगे डिकेशि सिलुकिसलु रमेश जारकिहोळि स्केच सिडिके संबंध अमित शाहगे दूरु नीडिद्द रमेश जारकिहोळि राज्यक्के वापसागिरलिल्ल अमित शाह भेटी माडिद बळिकवु देहलियल्ले तंगिद्द रमेश जारकिहोळि सिडी षड्यंत्रद सुळियल्लि डिकेशियन्न सिलुकिसलेबेकु प्रकरणवन्न सिबिऐगे वहिसबेकु अंत इन्निल्लद शतप्रयत्न माडिदारे ದೆಹಲಿಯಿಂದ ಮುಂಬೈಗೆ ಆಗಮಿಸಿದ ರಮೇಶ್ ಜಾರಕಿಹೊಳಿ ಮುಂಬೈನಲ್ಲಿ ಫಡ್ನವಿಸ್ ಭೇಟಿ ನಂತರ ದೆಹಲಿಗೆ ವಾಪಸ್ ನೆನ್ನೆಯಿಂದಲೂ ದೆಹಲಿಯಲ್ಲಿ ಇದ್ದ ರಮೇಶ್ ಜಾರಕಿಹೊಳಿ ಇಂದು ಅಲ್ಲಿಂದಲೇ ಮುಂಬೈಗೆ ಹಾರಿದ್ದಾರೆ ಮುಂಬೈನಲ್ಲಿ ಡಿಸಿಎಂ ಫಡ್ನವಿಸ್ ಭೇಟಿಗೆ ತೆರಳಿದ್ದು ಫಡ್ನವಿಸ್ ಜೊತೆ ಅಮಿತ್ ಬಳಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದನ್ನ ತಿಳಿಸಲಿದ್ದಾರಂತೆ ಸಿಡಿ ಪ್ರಕರಣವನ್ನ ಏನಾದರೂ ಮಾಡಿ ಸಿಬಿಐಗೆ ಕೊಡಿಸಬೇಕು ಅಂತ ಫಡ್ನವಿಸ್ ಮೂಲಕವೋ ಮನವಿ ಮಾಡೋದಕ್ಕೆ ಸಾಹುಕಾರ್ ಮುಂಬೈಗೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೆ ಸಿಡಿ ಪ್ರಕರಣದ ಚರ್ಚೆಗಾಗಿ ದೆಹಲಿಗೆ ಹೋಗ್ತಾರ ಸಿಎಂ ಬೊಮ್ಮಾಯಿ ಈಗಾಗಲೇ ಸರ್ಕಾರದ ಅಂಗಳಕ್ಕೂ ತನಿಖೆಯ ಚೆಂಡು ಎಸ್ತಿದ್ದ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಅವರನ್ನ ಕೂಡ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ಈ ಬೆಳವಣಿಗೆ ಬೆನ್ನಲ್ಲೇ ನಾಳೆ ಸಿಎಂ ಬೊಮ್ಮಾಯಿ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ ಪ್ರಮುಖವಾಗಿ ಸಿಡಿ ಪ್ರಕರಣದ ವಿಚಾರವನ್ನೇ ಚರ್ಚೆ ಮಾಡೋಕೆ ವರಿಷ್ಠರೇ ಕರೆಸಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ ರಮೇಶ್ ಜಾರಕಿಹೊಳಿ ಜಿದ್ದು ಬಂಡೆ ಫುಲ್ ಸೈಲೆಂಟ್ ಒಂದು ಕಡೆ ಸಾಹುಕಾರ್ ಕಾನೂನು ಸಮರ ಸಾರಿದ್ರೆ ಈತ ಬಂಡೆ ಯಾವುದಕ್ಕೂ ರಿಯಾಕ್ಷನ್ ಕೊಡ್ತಿಲ್ಲ ಮಾಧ್ಯಮದವರು ರಮೇಶ್ ಜಾರಕಿಹೊಳಿ ಬಗ್ಗೆ ಕೇಳಿದ್ದಕ್ಕೆ ಡಿಕೆ ಶಿವಕುಮಾರ್ ಒಂದು ಅಕ್ಷರ ಮಾತನಾಡದೆ ತೆರಳಿದ್ದಾರೆ
ಸರ್ ನಿನ್ನೆ ರಮೇಶ್ ಜಾರಕಿಹೊಳಿ ರಮೇಶ್ ಅವರನ್ನು ಭೇಟಿ ಸರ್ ನಿನ್ನೆ ರಮೇಶ್ ಜಾರಕಿಹೊಳಿ ರಮೇಶ್ ಅವರನ್ನು ಭೇಟಿ ಎಲ್ಲರ ಮೊಬೈಲ್ನಲ್ಲಿ ಏನಾದರೂ ಒಂದು ಸಿಕ್ಕೆ ಸಿಗುತ್ತೆ ಎಂದ ಸಿಂಹ. ಸಿಡಿ ಸಮರದಲ್ಲಿ ಜಾರಕಿಹೊಳಿ ಸಮರ್ಥನೆ ಮಾಡಿದ ಸಂಸದ ಪ್ರತಾಪ್ ಸಿಂಹ, ಎಲ್ಲರ ಮೊಬೈಲ್ನಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ, ಹೀಗಾಗಿ ನೋಡಿಕೊಂಡು ಮಾತನಾಡಿದ್ರೆ ಒಳಿತು ಅಂತ ವಿಪಕ್ಷಗಳಿಗೆ ಕೌಂಟರ್ ಕೊಟ್ಟರು. ಎಲ್ಲರ ಮೊಬೈಲಲ್ಲೂ ಕೂಡ ಇಂಥ ವಿಚಾರಗಳು ಇದೆ. ಇದು ರಾಜಕಾರಣಿಗಳು ಇನ್ಯಾರ್ದ ವಿಚಾರ ಮೊಬೈಲಲ್ಲಿ ಮಾತ್ರ ಇರುವಂಥದ್ದಲ್ಲ, ಅದನ್ನು ಪ್ರಶ್ನೆ ಕೇಳುವವರು ಮತ್ತು ಹಾಗೆ ಅಪೋಸಿಷನಲ್ಲಿ ಇದ್ಕೊಂಡು ಆಡಳಿತ ಪಕ್ಷವನ್ನು ಪ್ರಶ್ನಿಸುವವರು ಕೂಡ ಆತ್ಮಾವಲೋಕನ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಅಮಿತ್ ಶಾ ಸಿಡಿ ಎಕ್ಸ್ಪರ್ಟ್ ಎಂದ ಬಿ ಕೆ ಹರಿಪ್ರಸಾದ್. ಸಿಡಿ ಪ್ರಕರಣವನ್ನ ಈಗ ಸಿಬಿಐಗೆ ಕೊಡಿ ಎಂದ ರಮೇಶ್ ಜಾರಕಿಹೊಳಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡಾವುಗಳಿದ್ರು. ಎಷ್ಟು ದಿನ ಸುಮ್ಮನಿದ್ದು ಎಲೆಕ್ಷನ್ ಹೊತ್ತಲ್ಲಿ ಮಾತನಾಡ್ತಿರೋದು ಯಾಕೆ, ಅಮಿತ್ ಶಾಗೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ರು. ಅಷ್ಟೇ ಅಲ್ಲ, ಅಮಿತ್ ಶಾ ಸಿಡಿ ಎಕ್ಸ್ಪರ್ಟ್ ಅಂತ ಕೆಂಡಾವುಗಳಿದ್ರು. ನೀವು ಅಮಿತ್ ಶಾ ಅವರ ಹತ್ರ ಹೋಗಿ ರೆಕಮೆಂಡೇಶನ್ ಮಾಡೋದೇನಿದೆ ಅಂದ್ರೆ ಅಮಿತ್ ಶಾ ಅವರು ಈ ತನಿಖೆ ಮೇಲೆ ಪ್ರಭಾವ ಬೀರಬೇಕು ಅಂತನಾ? ಅದಕ್ಕೆ ಇವರಿಗೆ ಫ್ರೀಡಮ್ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಚಾಣಕ್ಯ ಅನ್ನೋದು ಸಿಬಿಐ ಇಟ್ಕೊಂಡು ಐ ಟಿ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಚಾಣಕ್ಯ ಅನ್ಸ್ಕೊಳಲ್ಲ. ಇದು ಅಮಿತ್ ಶಾ ಆದ್ರೆ ಯಾಕೆ ಹೋಗಿದ್ದಾರೆ ಅಂದ್ರೆ ಅವ್ರ ಎಕ್ಸ್ಪರ್ಟು ಸಿಡಿಗಳು, ಯಾಕಂದ್ರೆ ಸಂಜಯ್ ಜೋಶಿ ಅಂತೇಳಿ ಗುಜರಾತ್ ಇನ್ಚಾರ್ಜ್ ಇದ್ರು, ಪಾಪ ಅವ್ರನ್ನು ಸಿಡಿನಲ್ಲಿ ಹಾಕಿ ಏನ್ ಮಾಡಿದ್ದಾರೆ ಅಂತ ಒಂದು ಇತಿಹಾಸ ಇದೆ, ಅದಕ್ಕೆ ಎಕ್ಸ್ಪರ್ಟ್ ಕಾಮೆಂಟ್ಸ್ ಹೋಗಿದ್ದಾರೆ. ಒಟ್ಟಾರೆ ಸಿಡಿ ಕೇಸನ್ನ ಸಿಬಿಐಗೆ ಕೊಡ್ತೇನೆ ಅಂತ ಸಾಹುಕಾರ್ ಶಪಥಗೈದು ಕುಳಿತಿದ್ದಾರೆ. ಈ ನಡುವೆ ದಿಲ್ಲಿ ಟು ಮುಂಬೈಗೆ ಹಾರಿರುವ ಸಾಹುಕಾರ್ ಮತ್ತೊಂದು ದಾಳ ಉರುಳಿಸೋಕೆ ಸನ್ನದ್ಧರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ 9.